हरिः ओम् जन्मात्यस्य यतोन्मयादितरतश्चार्थेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदिशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोच्छितकैतवोत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृत्य अवरुद्धतेऽत्र कृतिभिः शुश्रूषुभिस्तक्षण निगमकल्पतरोर्गलितं फलं शुकमुखात् अमृतद्रवसंयुतम् पिबत भागवतं रसं आलयं मुहुरहो रसिकाः भुवि भावुकाः अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं भवतीयदनुभावादेडमो कोऽपि वाग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे श्रीसत्यात्मगुरुभ्यो नमः यैरहं शुकवत् सम्यक् शिक्षितोऽस्मि कृपालुभे तान् वन्दे धेनुपाचार्यान् तत्त्वज्ञानार्थसिद्धे श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधने भूते श्रीमद्भागवते तृतीयस्कन्धान्तरकथा प्रारम्भे सति किञ्चित् पुरकथानुवादः हरिः ओं हरिः ओं हरिः ओं निन्नन दिवस ಮನು ಮತ್ತು ಶತರೂಪ ತಮ್ಮ ಮಗಳಾದ ದೇವಹೂತಿಯನ್ನು ಕರ್ದಮರ ಹತ್ರ ಕರೆದುಕೊಂಡು ಬಂದು ಕರ್ದಮರಿಗೆ ತಮ್ಮ ಮಗಳನ್ನು ವಿವಾಹವಾಗುವಂತ ತಿಳ್ಕೊಂಡಂತೇಳಿ ಕೇಳ್ಕೊಳ್ತಾರೆ. ಆಗ ಕರ್ದಮರು ಹೇಳ್ತಾರೆ, ನಾನು ಘನಘೋರವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಉತ್ತಮವಾದ ಸಂತಾನ ಮತ್ತು ಹೆಂಡತಿ ಬೇಕು ಅಂಥೇಳಿ ಪರಮಾತ್ಮನಿಗೆ ಕೇಳಿಕೊಂಡಾಗ ಭಗವಂತ ನಿಮ್ಮ ಮಗಳನ್ನು ಮದುವೆಯಾಗುವಂಥೇಳಿ ಆಜ್ಞೆ ಮಾಡಿದ್ದಾರೆ. ನೀವು ಮಗಳನ್ನು ಕೊಡಲಿಕ್ಕೆ ಬಂದಿದ್ದೀರಿ, ಆದರೆ ನಿಮ್ಮ ಮಗಳು ರಾಜಪುತ್ರಿ, ಹಂಸತುಲಿಕ ಅತಲ್ಪದಲ್ಲಿ ಬೆಳೆದವಳು, ನನ್ನದು ಆಶ್ರಮದ ಜೀವನ, ಅತ್ಯಂತ ಕಠೋರ ಜೀವನ, ಅದರಲ್ಲೂ ನಾನು ಇನ್ನೂ ಅನೇಕ ರೀತಿಯಾದಂತಹ ಸಾಧನೆಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಆದ್ದರಿಂದಾಗಿ ಕಷ್ಟದ ಜೀವನಕ್ಕೆ ನಿಮ್ಮ ಮಗಳು ಯೋಗ್ಯವಾಗಿದ್ದರೆ, ತಯಾರಿದ್ದರೆ ನಾನು ಮದುವೆ ಆಗ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಆಗ ಅವರು ಪತಿಯ ಮನೆಯನ್ನು ಕುರಿತು ಪತಿಯ ಹತ್ತಿರ ಹೋದ ನಂತರ ಪತಿಯ ಮನೆಯ ರೀತಿಯಂತೆ ಕನ್ನಿಕೆಯರು ತಮ್ಮನ್ನು ತಾವು ಹೊಂದಿಸಿಕೊಳ್ಳಬೇಕು, ಆ ರೂಪದಲ್ಲಿ ಪತಿಯ ಮನೆಯಲ್ಲಿ ಒಂದಾಗಿ
ಯಾವ ಹಿಂದಿನ ಎಲ್ಲವನ್ನು ಮರೆತು ಭಗವಂತನ ಅನುಗ್ರಹ ಪ್ರಾಪ್ತಿಗೋಸ್ಕರ ಪತಿಯಲ್ಲೇ ಭಗವಂತನನ್ನು ಕಾಣ್ತಾ ಭಗವದ್ ಆರಾಧನೆಯನ್ನು ಪತಿಯ ಸೇವೆಯನ್ನು ಮಾಡುವ ಶಿಕ್ಷಣವನ್ನು ನಮ್ಮ ಮಗಳೇ ಕೊಟ್ಟಿದ್ದೇವೆ, ಆದ್ದರಿಂದಾಗಿ ತಾವು ಸ್ವೀಕರಿಸಬಹುದು ಅಂತ ಆಗ ಕರದೋ ಪ್ರಜಾಪತಿಗಳು ಹೇಳ್ತಾರೆ, ಸದ್ಯಕ್ಕೆ ನನಗೆ ಸಂಸಾರದ ಶಾರೀರಿಕ ಸುಖದ ಅಭಿಪ್ರಾಯ ಇಲ್ಲ, ಅಭಿಲಾಷೆಯೂ ಇಲ್ಲ, ಆದರೆ ಪರಮಾತ್ಮ ಅವತರಿಸ್ತಾನೆ ಅಂತ ತಿಳ್ಕೊಂಡು ಅಂತ ಹೇಳಿದ್ದರಿಂದಾಗಿ ನಾನು ಯೋಗ್ಯ ಸಮಯದಲ್ಲಿ ಗರ್ಭಧಾರಣೆವರೆಗೆ ಮಾತ್ರ ಪತ್ನಿಯ ಜೊತೆಗಿರ್ತೇನೆ, ಆನಂತರ ನಾನು ನನ್ನ ತಪಸ್ಸು ಸನ್ಯಾಸಾದಿಗಳನ್ನು ಕುರಿತು ಹೊರಟೋಗ್ತೇನೆ ಅಂತ ಕರಾರು ಮಾಡಿ ಆ ಕಾಲದಲ್ಲಿ ದೇವಹೂ ಜೊತೆಯಾಗಿ ಮದುವೆ ಮಾಡಿಕೊಳ್ತಾರೆ. ಮದುವೆ ಮಾಡಿಕೊಂಡ ನಂತರ ಹೆಂಡತಿಯನ್ನು ಶಾರೀರಿಕ ಸುಖದಿಂದ ವಂಚಿತ ಮಾಡುವುದು ಎಲ್ಲೆಯ ನ್ಯಾಯ ಅಂತನ್ನುವುದು ಇಂದಿನ ಜನರ ಒಂದು ಪ್ರಶ್ನೆ. ಅದಕ್ಕೇನೆ ಉತ್ತರ ಇಷ್ಟೇ, ಹಿಂದಿನ ಕಾಲದಲ್ಲಿ ಶರೀರ ಸಂಘ ಶಾರೀರಿಕ ಸುಖವೇ ಪ್ರಮುಖ ಸುಖವಾಗಿರಲಿಲ್ಲ, ಸಂತಾನಕ್ಕೋಸ್ಕರ ಮಾತ್ರ ತಾವು ಶಾರೀರಿಕವಾಗಿರ್ತಕ್ಕಂಥ ಸಂಬಂಧವನ್ನು ಮಾಡಬೇಕು, ಉಳಿದ ಎಲ್ಲ ಸಮಯವೂ ಕೂಡ ಭಗವತ್ ಪ್ರಾಪ್ತಿಗೋಸ್ಕರ ಪತಿಪತ್ನಿಯರು ಯೋಗ್ಯ ರೀತಿಯಿಂದ ತಮ್ಮ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಆದರ್ಶ ಹಿಂದಿನ ಹೆಣ್ಣು ಮಕ್ಕಳು ಕಾಯ್ದುಕೊಂಡು ಬಂದಿತ್ತು. ಅವರಿಗೆ ಶರೀರ ಸುಖ ಪ್ರಮುಖವಾಗಿರಲಿಲ್ಲ, ಪರಮಾತ್ಮ ಪ್ರಾಪ್ತಿಯೇ ಪ್ರಮುಖವಾಗಿತ್ತು. ಹಿಂದೆ ಇಂಥ ಒಂದು ಸಂದರ್ಭ ಯಾವಾಗ ಪಾಂಡುರಾಜನಿಗೆ ಬೇಟೆಯಾಡ್ತಾ ಇರುವಾಗ ಋಷಿಗಳಿಗೆ ತಿಳಿಯದೆ ಬಾಣವನ್ನು ಹೊಡೆದಾಗ ಅವರು ಶಾಪ ಕೊಡ್ತಾರೆ, ಪತ್ನಿಯ ಸಂಘದಿಂದ ನೀನು ಮೃತನಾಗ್ತೀಯ ಅಂತ. ಆಗ ಅವನು ಬಹಳ ದುಃಖಿತನಾಗಿ ಬಂದು ಕುಂತಿ ಮಾದ್ರಿಯರಿಗೆ ನೀವು ಹಸ್ತಿನಾವತಿ ಹೊರಟೋಗ್ಬಿಡಿ, ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖವನ್ನು ಅನುಭವಿಸಿ ನಾನು ನಿಮಗೆ ಸಂತಾನ ಕೊಡಲಿಕ್ಕೆ ಸಾಧ್ಯವಿಲ್ಲ, ನನ್ನನ್ನು ತೆಗೆದುಕೊಂಡು ಏನು ಮಾಡ್ತೀನಿ, ನಾನು ಸನ್ಯಾಸ ತೆಗೆದುಕೊಳ್ತೇನೆ, ಇಲ್ಲ ನಾನು ಶರೀರ ತ್ಯಾಗ ಮಾಡ್ತೇನೆ ಅಂತ ತಿಳ್ಕೊಂಡು. ಆಗ ಕುಂತಿ ಮಾದ್ರಿಯರು ಹೇಳ್ತಕ್ಕಂಥ ಒಂದೇ ಮಾತು, ನಾವು ಇಂದ್ರಿಯ ನಿಗ್ರಹದ ಒಂದು ಆ ದೃಷ್ಟಿಯಲ್ಲಿ ಸಂಸ್ಕಾರವನ್ನು ಬೆಳೆದಿದ್ದೇವೆ, ಆದ್ದರಿಂದಾಗಿ ತಮ್ಮಿಂದ ನಾವು ಶಾರೀರಿಕ ಸುಖವನ್ನು ಬಯಸೋದಿಲ್ಲ. ಪ್ರಣಿಧಾ ಇಂದ್ರಿಯ ಗ್ರಾಮಂ ಭತೃ ಲೋಕಪರ ಎಣೆ ತ್ಯಕ್ತಕಾಮ ಸುಖೇಹ್ಯಾವಾಂ ತಪ್ಸ್ಯಾವೋ ವಿಪುಲಂ ತಪ. ನಮ್ಮ ಅಭಿಲಾಷೆಗಳನ್ನು ನಮ್ಮ ಇಚ್ಛೆಗಳನ್ನೆಲ್ಲವನ್ನೂ ಕೂಡ ನಾವು ಬಿಟ್ಟು ಪತಿ ಅಂತರ್ಗತನಾಗಿರ್ತಕ್ಕಂಥ ಭಗವಂತನನ್ನು ಆರಾಧಿಸಿ ಆ ಉತ್ತಮ ಲೋಕವನ್ನು ಪಡೆಯಲಿಕ್ಕೋಸ್ಕರ ನಾವು ಸನ್ನದ್ಧರಾಗಿದ್ದೇವೆ. ಎಲ್ಲ ರೀತಿಯಾಗಿರ್ತಕ್ಕಂತಹ ಸಾಂಸಾರಿಕ ಅಭಿಲಾಷೆಗಳನ್ನು ನಾವು ಬಿಟ್ಟು ತಮ್ಮ ಜೊತೆಗೇ ವಿಶೇಷವಾಗಿರ್ತಕ್ಕಂತಹ ತಪಸ್ಸನ್ನು ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ಆ ಕಾಲದಲ್ಲಿ ಪಾಂಡುರಾಜನಿಗೆ ಭರವಸೆ ಏರ್ಕೊಟ್ಟು ನೀನು ವಾನಪ್ರಸ್ಥನಾಗು, ನಿನ್ನ ಜೊತೆಯಲ್ಲಿ ನಾವು ಇಂದ್ರಿಯ ನಿಗ್ರಹಿಗಳಾಗಿ ಜೊತೆಯಲ್ಲಿ ತಪಸ್ಸು ಮಾಡ್ತೇವೆ ಅಂತ ತಿಳ್ಕೊಂಡು ಅಂತ ಹೇಳಿದರು. ಅಂಥ ಸಂಸ್ಕಾರದಲ್ಲಿಯೇ ಹಿಂದಿನ ಸ್ತ್ರೀಯರು ಬೆಳೆದಂತೆ ದೇವಹೂತಿ ಪತಿಯ ಸೇವೆಯಲ್ಲಿ ಅಲ್ಲಿದ್ದ ಭಗವಂತನ ಸೇವೆಯಿಂದಲೇ ತಾನು ಉತ್ತಮವಾಗಿರ್ತಕ್ಕಂತಹ ತನ್ನ ಜೀವನದ ಉದ್ದೇಶವನ್ನು ಪಡೆಯಲಿಕ್ಕೆ ಸನ್ನದ್ಧಳಾಗಿ ಕರ್ದಮರು ಮಾಡಿದ ಕರಾರಿಗೆ ಸಂತಾನಕ್ಕೋಸ್ಕರ ಮಾತ್ರ ದೇಹ ಸಂಬಂಧ ಅಂತನ್ನುವುದನ್ನು ಸ್ವೀಕರಿಸಿ ಗಂಡನ ಮನೆಯಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಇಲ್ಲಿ ಒಂದು ಮಾತು ಎಲ್ಲ ಸ್ತ್ರೀಯರು ಪುರುಷರು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಂದರ್ಭ, ಪುರುಷರಿಗೆ ಗುರುಗಳಲ್ಲಿ ಭಗವಂತನ ಆರಾಧನೆ, ಸ್ತ್ರೀಯರಿಗೆ ಪತಿಯಲ್ಲಿ ಭಗವಂತನ ಆರಾಧನೆ.
ಇಲ್ಲಿ ನ್ಯಾಯ ಅನ್ಯಾಯ ಇತ್ಯಾದಿಗಳ ಯಾವ ಮಾತು ಬರೋದಿಲ್ಲ, ಭಗವಂತನ ಆಜ್ಞೆ. ಭಗವದ್ಗೀತೆಯಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳಿದ್ದಾನೆ, ಧರ್ಮದ ವಿಷಯದಲ್ಲಿ ಶಾಸ್ತ್ರದ ಆಜ್ಞೆ ಪ್ರಮಾಣವಾಗಿರ್ತಕ್ಕಂಥ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವಿವಕ್ಷಿತವು. ಆದ್ದರಿಂದ ಗಂಡ ಹೇಗೇ ಇರಲಿ, ಗಂಡನಲ್ಲಿದ್ದ ಪರಮಾತ್ಮ ಮಾತ್ರ ಪರಿಪೂರ್ಣನಾಗಿದ್ದಾನೆ, ಸಕಲ ಗುಣಗಳಿಂದ ಯುಕ್ತನಾಗಿದ್ದಾನೆ. ಅವನ ಆರಾಧನೆ ಈ ಜನ್ಮದಲ್ಲಿ ನಮಗೆ ಸಿಕ್ಕ ಭಗವಂತನ ಒಂದು ಸನ್ನಿಧಾನದ ಪ್ರತಿಮೆ ಗಂಡ. ಪ್ರತಿಮೆ ಹೇಗೇ ಇರಲಿ, ಅಲ್ಲಿದ್ದ ಭಗವಂತನು ನಮ್ಮ ಆರಾಧ್ಯನಾಗಿದ್ದಾನೆ. ಅದನ್ನೇ ಆ ಸಂದರ್ಭವನ್ನು ಹಿಂದಿನಿಂದಲೇ ಬಂದಿರತಕ್ಕಂಥ ಮಹಾಸಾಧ್ವಿಗಳು, ಆದರ್ಶ ಸ್ತ್ರೀಯರು ಇದನ್ನೇ ತಮ್ಮ ಜೀವನದಲ್ಲಿ ಪ್ರಮುಖವಾದ ರೀತಿಯಲ್ಲಿ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದಾಗಿ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರವಾಗಿ, ಯಾವುದೋ ಒಂದು ಸಾಮಾನ್ಯ ಕಾಮನೆಗಳಿಗೋಸ್ಕರವಾಗಿ ಪತಿಯನ್ನು ತಿರಸ್ಕರಿಸುವುದು ಯೋಗ್ಯವಾಗಿರ್ತಕ್ಕಂಥದ್ದಲ್ಲ. ಅಲ್ಲಿದ್ದ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಎಲ್ಲ ಕಾಲಕ್ಕೂ ಬರ್ತದೆ. ಅದನ್ನು ದೇಹೂತಿ ಮಾಡಿ ತೋರಿಸಿದ್ದಾಳೆ. ಭಾಗವತ ಹೇಳ್ತದೆ, ಪಿತೃಭ್ಯಾಂ ಪ್ರಸ್ಥಿತೆ ಸಾಧ್ವಿ ಪತಿಂ ಇಂಗಿತ ಕೋವಿದ ನಿತ್ಯಂ ಪರ್ಯಚರತ್ ಪ್ರೀತ್ಯ ಭವಾನೀವ ಭವಂ ಪ್ರಭುಂ. ತನ್ನ ತಂದೆ ತಾಯಿಗಳು ಕರ್ದಮರಿಗೆ ತನ್ನನ್ನು ಒಪ್ಪಿಸಿ ಹೊರಟು ಹೋದ ನಂತರ ತನ್ನ ಪತಿಯ ಅಭಿಪ್ರಾಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ಲು. ಪತಿಂ ಇಂಗಿತ ಕೋವಿದ, ತನ್ನ ಗಂಡನಿಗೆ ಏನು ಬೇಕು, ಗಂಡನ ಜೀವನದ ಉದ್ದೇಶ ಏನಿದೆ, ಗಂಡ ಯಾವುದನ್ನು ಬಯಸ್ತಾ ಇದ್ದಾನೆ, ಇದನ್ನು ಅವನು ಹೇಳುವ ಪೂರ್ವದಲ್ಲೇ ಎಲ್ಲವನ್ನು ಅಭ್ಯಾಸ ಮಾಡಿ ತನ್ನ ಗಂಡನ ಸಾಧನೆಗೆ ತಾನು ವಿಘ್ನಗಳಾಗಬಾರದು ಅಂತ ತಿಳ್ಕೊಂಡು ಅಂಥೇಳಿ ಅವನ ತಪಸ್ಸು ಸಾಧನೆಗೋಸ್ಕರ ಅನುಕೂಲವಾಗುವಂತೆ ನಿತ್ಯದಲ್ಲಿಯೂ ಅವನಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಂಡು ಆಶ್ರಮದ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿದ್ದಾಳೆ. ಅತ್ಯಂತರ್ಗತನಾದ ಭಗವಂತನನ್ನು ಹೇಗೆ ಪಾರ್ವತೀದೇವಿ ರುದ್ರಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಸಂತೋಷಪಡಿಸಿದಳು, ಅದೇ ರೀತಿಯಾಗಿ ತನ್ನ ಪತಿಯಲ್ಲಿದ್ದ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾಳೆ. ಈ ರೀತಿಯ ಆರಾಧನೆಗೆ ಇರಬೇಕಾಗಿರ್ತಕ್ಕಂತಹ ಯಾವ ಗುಣಗಳನ್ನು ಅವಳು ಸ್ವೀಕಾರ ಮಾಡಿದ್ದಳು ಅಂತ ತಿಳ್ಕೊಂಡಂತ ಅನ್ನೋದನ್ನು ಭಾಗವತ್ಕಾರ ಹೇಳ್ತಾರೆ. ನಾವು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯ, ಮೊದಲನೇದ್ದು ಪತ್ಯಂತರ್ಗತನಾದ ಭಗವಂತ ನನಗೆ ಎಲ್ಲ ರೀತಿಯಿಂದಲೂ ಸುಖ ಕೊಡ್ತಾನೆ. ಪರಮಾತ್ಮ ನನ್ನ ಮೇಲೆ ಒಲಿದು ನನ್ನ ಭಗವತ್ ಪ್ರಾಪ್ತಿಯ ಉದ್ದೇಶವನ್ನು ಪೂರ್ತಿಗೊಳಿಸ್ತಾನೆ ಅಂತನ್ನುವ ವಿಶ್ವಾಸ ಬೇಕು. ಅದನ್ನೇ ಭಾಗವತ್ಕಾರ ಹೇಳ್ತಾರೆ, ವಿಶ್ರಂಭೇಣ. ಪತ್ಯಂತರ್ಗತನಾದ ಭಗವಂತ ನನ್ನ ಮೇಲೆ ತಪ್ಪದೇ ಒಲಿತಾನೆ ಅಂತನ್ನುವ ವಿಶ್ವಾಸದಿಂದ. ಆದರೆ ಬರೀ ವಿಶ್ವಾಸ ಇದ್ದರೆ ಪ್ರಯೋಜನ ಇಲ್ಲ, ಅದರ ಜೊತೆಯಲ್ಲಿ ತಾನೂ ಪವಿತ್ರಳಾಗಿರಬೇಕು, ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ. ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಸ್ತ್ರೀಜಪಾದಿಗಳಿಂದ ಶರೀರವನ್ನು ಶುದ್ಧವಾಗಿಟ್ಟುಕೊಂಡು ಭಗವಂತನಿಗೆ ನಿವೇದಿತವಾದಂಥ ಪವಿತ್ರ ಆಹಾರವನ್ನು ಸ್ವೀಕರಿಸಿ ಶಾರೀರಿಕ ಪಾವಿತ್ರ್ಯವನ್ನು ಗಳಿಸಿ ಶಾಸ್ತ್ರಗಳ ಶ್ರವಣ, ಪುರಾಣಾದಿಗಳ ಅಧ್ಯಯನ ಇತ್ಯಾದಿಗಳಿಂದಾಗಿ ತನ್ನ ಬೌದ್ಧಿಕವಾಗಿರ್ತಕ್ಕಂಥ ಪಾವಿತ್ರ್ಯವನ್ನು ಸಂಪಾದನೆ ಮಾಡಿಕೊಂಡು ಪತ್ಯಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾಳೆ. ಶೌಚೇನ, ಇಂತಹ ಸಂದರ್ಭದಲ್ಲಿ ಪ್ರತಿಮೆ ಏ ದೇವರಲ್ಲ, ಅಲ್ಲಿ ದೇವರಿರ್ತಾನೆ. ಗಂಡನೇ ದೇವರಲ್ಲ, ಗಂಡನಲ್ಲಿ ದೇವರಿರ್ತಾನೆ. ಆದರೆ ಪ್ರತಿಮೆಗೂ ಅತ್ಯಂತ ಆದರದಿಂದ ಷೋಡಶೋಪಚಾರ ವಿಧಿಯಿಂದ ಅದರ ಯೋಗಕ್ಷೇಮವನ್ನು ಪೂಜೆಯನ್ನು ಮಾಡಬೇಕಾದದ್ದು ನಮ್ಮ ಅವಶ್ಯಕವಾಗಿರ್ತಕ್ಕಂಥ ನಿಯಮ. ಆದ್ದರಿಂದಾಗಿ ಪತಿಗೆ ಕೊಡತಕ್ಕಂಥ ಗೌರವದಲ್ಲಿ ಯಾವ ರೀತಿಯಿಂದಲೂ ಅವಳು ಕಡಿಮೆ ಮಾಡಲಿಲ್ಲ. ಗೌರವೇಣ, ಅಂತಹ ಸಂದರ್ಭದಲ್ಲಿ ಪತಿಯ ವ್ಯವಹಾರ ಹೆಚ್ಚು ಕಡೆ ಎನ್ನಬಹುದು, ನಮ್ಮ ಮನಸ್ಸಿಗೆ ನೋವಾಗುವಂತೆ ಪತಿ ನಡೆಯಬಹುದು. ಆದರೂ ಅದನ್ನು ಸಹಿಸಿಕೊಂಡು, ಯಾಕೆ ದೇವರನ್ನು ಪಡೆಯಬೇಕಾಗಿದೆ, ಅದಕ್ಕೆ ಇಂದ್ರಿಯ ನಿಗ್ರಹ ಅತ್ಯಂತ ಅವಶ್ಯಕ.
ಆದ್ದರಿಂದ ಹೇಳ್ತಾರೆ ಗೌರವೇಣ ದಮೇನ ಚ. ಇಂದ್ರಿಯನಿಗ್ರಹವನ್ನು ಸಂಪಾದನೆ ಮಾಡಿ ಪತಿಯ ವ್ಯವಹಾರದ ಕಡೆಗೆ, ಮನಸ್ಸಿನ ವಿರುದ್ಧವಾದ ವ್ಯವಹಾರ ಕಡೆಗೆ ಲಕ್ಷ್ಯವನ್ನು ಕೊಡದೆ ಶುಶ್ರೂಷೆಯ 24 ಗಂಟೆಯು ಅಲ್ಲಿದ್ದ ಭಗವಂತನನ್ನು ಕಾಣ್ತಾ, ಅಲ್ಲಿದ್ದ ಭಗವಂತನ ಸಂತೋಷಕ್ಕೋಸ್ಕರ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಅವಳು ತಮ್ಮ ಸಂಪೂರ್ಣವಾದಂತಹ ಸಂದರ್ಭವನ್ನು ಇಟ್ಟುಕೊಂಡು ಸೌಹೃದೇನ ಪತಿಯಲ್ಲಿ ಅತ್ಯಂತರ್ಗತ ಪರಮಾತ್ಮನಲ್ಲಿ ನಿರ್ವ್ಯಾಜ ಪ್ರೀತಿಯನ್ನು ಮಾಡುತ್ತಾ, ಯಾವ ಅಭಿಲಾಷೆ ಇಲ್ಲದೆ ಅಲ್ಲಿದ್ದ ಆ ಭಗವಂತನನ್ನು ವಿಶೇಷವಾದ ರೀತಿಯಲ್ಲಿ ಪ್ರೀತಿಸುತ್ತಾ, ಮತ್ತು ಭಗವಂತನ ಪ್ರತಿಮೆಯಾಗಿರ್ತಕ್ಕಂತಹ ಗಂಡನಿಗೆ ಎಂದಿಗೂ ಕಠೋರ ವಚನಗಳನ್ನು ಹೇಳದೆ ವಾಚ ಮಧುರಯ ಪ್ರಭು, ಅತ್ಯಂತ ಮಧುರವಾಗಿರ್ತಕ್ಕಂತಹ ಸುಲಭವಾದ ಹಿತಕರವಾದ ಮಧುರವಾದ ಹಿತಕರವಾದ ಮಾತುಗಳನ್ನು ಆಡ್ತಾ ವ್ಯವಹಾರವನ್ನು ಮಾಡ್ತಾ ಇದ್ದಾಳೆ. ಶಾಸ್ತ್ರ ಹೇಳ್ತದೆ ಇನ್ನೊಬ್ಬರಿಗೆ ಪ್ರಿಯವಾಗುವಂತೆ ಹಿತವಾಗುವಂತೆ ಮಾತನಾಡುವುದಕ್ಕೋಸ್ಕರ ಪರಮಾತ್ಮ ಕೊಟ್ಟ ನಾಲಿಗೆ ಇದೆ, ಅದನ್ನು ಭಗವಂತ ಕೊಟ್ಟದ್ದು. ಉತ್ತಮವಾದ ನಾಲ್ಕು ಮಾತುಗಳಾಡುವುದಕ್ಕೋಸ್ಕರ ಬಡತನ ಸಂದರ್ಭವಿಲ್ಲ. ಹಣ ಕೊಡಲಿಕ್ಕೆ ಬಡತನ ಇರಬಹುದು, ಅದು ಉತ್ತಮವಾದ ಮಾತನಾಡುವುದಕ್ಕೋಸ್ಕರ ಪರಮಾತ್ಮ ಕೊಟ್ಟ ನಾಲಿಗೆಯಿಂದ ಎಂಥ ಬಡತನ. ಸುಭಾಷಿತ ಹೇಳ್ತಾರೆ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರದ. ಮನುಷ್ಯ ಒಳ್ಳೆಯ ಮಾತುಗಳಿಂದ ಜಗತ್ತನ್ನೇ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಮನುಷ್ಯ ಅಂತಂದಮೇಲೆ ತಪ್ಪುಗಳಾಗ್ತದೆ, ಕಠೋರ ಮಾತುಗಳನ್ನು ಸಂದರ್ಭದಲ್ಲಿ ಆಡಬಹುದು, ಆದರೆ ಅದನ್ನು ತಾನು ಆದಷ್ಟು ಕಡಿಮೆ ಮಾಡಿಕೊಂಡು ಪ್ರಿಯವಾದ ವಾಕ್ಯಗಳಿಂದ ಎಲ್ಲರೂ ಸಂತೋಷ ಪಡುವಂತೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತೆ ಜಂತವ, ಜಗತ್ತಿನಲ್ಲಿ ಎಲ್ಲರೂ ಸಂತುಷ್ಟರಾಗ್ತಾರೆ. ಆದ್ದರಿಂದ ಹಿತವಾದ ಪ್ರಿಯವಾದ ಮಾತುಗಳನ್ನು ಆಡಲಿಕ್ಕೆ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತ. ನಾಲ್ಕು ಒಳ್ಳೆ ಮಾತನಾಡೋದಕ್ಕೋಸ್ಕರ ಎಲ್ಲಿಯೇ ಬಡತನ. ಆದ್ದರಿಂದಾಗಿ ಅವಳು ವಾಚ ಮಧುರಯ ಪ್ರಭು. ಹೀಗಿರಬೇಕಾಗಿದ್ದರೆ ವಿಷಯ ಸುಖಗಳ ಬಗ್ಗೆ ಇರತಕ್ಕಂಥ ಇಚ್ಛೆಗಳನ್ನು ಬಿಡಬೇಕಾಗ್ತದೆ. ನಮ್ಮ ಇಚ್ಛೆಗಳು ಪೂರ್ತಿಯಾಗಲಿ ಅಂತ ತಿಳ್ಕೊಂಡಂಥದ್ದು ಪೂರ್ತಿ ಆಗೋದಿಲ್ಲ, ಆಗದೇ ಇದ್ದರೆ ಅಸಮಾಧಾನ, ಅಸಮಾಧಾನದಿಂದ ಸಿಟ್ಟು, ಸಿಟ್ಟಿನಿಂದ ಮುಂದಿನ ಸಕಲ ವ್ಯವಹಾರಗಳು, ಜಗಳ ಇತ್ಯಾದಿಗಳು ಪ್ರಾರಂಭವಾಗ್ತದೆ. ಅದಕ್ಕೋಸ್ಕರ ದೇವಭೂತಿ ವಿಸೃಜ್ಯ ಕಾಮಂ, ತನ್ನ ಸಕಲ ವಿಷಯದ ಅಭಿಲಾಷೆಗಳನ್ನು, ಸಾಂಸಾರಿಕ ಸುಖದ ಅಭಿಷಯಗಳನ್ನು ಅದನ್ನು ಬದಿಗಿಟ್ಬಿಟ್ಟಿದ್ದಾಳೆ. ಅದರ ಜೊತೆಗೆ ಮಾಡ್ತಕ್ಕಂಥ ಅತ್ಯಂತರ್ಗತ ಭಗವಂತನ ಸೇವೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೋರಿಕೆ ಇರಬಾರದು. ಅದು ಮನಸ್ಸಿನಿಂದ ಬಂದಿರತಕ್ಕಂಥ ಇರುವಿಕೆ ಇರಬೇಕು. ಅದಕ್ಕೋಸ್ಕರ ಅವಳು ಯಾವ ತೋರಿಕೆಯನ್ನು ಪ್ರತಿ ಸೇವೆ ಮಾಡಿದ ತೋರಿಕೆ ಮಾಡಿ ಮನಸ್ಸಿನಲ್ಲಿ ಬೇರೆಯಾಗಿರ್ತಕ್ಕಂಥ ವಿಚಾರಗಳನ್ನು ಇಟ್ಟುಕೊಳ್ಳಲಿಲ್ಲ. ವಿಸೃಜ್ಯ ದಂಭಂ ಅಂತಿಕೊಂಡಿದ್ದಾಳೆ, ದಂಭಾಚಾರ ತೋರಿಕೆಯನ್ನು ಬಿಟ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ಪತಿ ವ್ಯವಹಾರದಿಂದ ದುಃಖವಾಗಿ ಅಸಹನಶೀಲತೆ ಬಂದು ತಿಳಿಯದೆ ಪತಿಪತ್ನಿಯವರು ಪರಸ್ಪರ ದ್ವೇಷ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂತಹ ಅಸಹನಶೀಲತೆಯನ್ನು ಬಿಟ್ಟು ದ್ವೇಷಕ್ಕೆ ಅವಕಾಶವನ್ನು ಕೊಡಲಿಲ್ಲ ದೇವಹೂತಿ. ವಿಸೃಜ್ಯ ದ್ವೇಷಂ, ಅದರ ಜೊತೆಯಲ್ಲಿ ನನಗೆ ಇಷ್ಟು ಬೇಕು, ಅದು ಬೇಕು, ಇದು ಬೇಕು ಅಂತ ಯಾವ ಲೋಭಗಳನ್ನು ಇಟ್ಟುಕೊಳ್ಳಿಲ್ಲ. ಉದಾರಳಾಗಿದ್ದುಕೊಂಡು ಇದ್ದದ್ರಲ್ಲಿ ಸಂತುಷ್ಟಳಾಗಿ ಆನಂತರ ಯಾವುದೇ ರೀತಿಯಾಗಿರ್ತಕ್ಕಂಥ ಅಘ ಪಾಪಕ್ಕೆ ಕಾರಣವಾದ ನಿಷಿದ್ಧ ಆಚರಣೆಯನ್ನು ಮಾಡದೆ ಸ್ವಲ್ಪ ಅಹಂಕಾರವನ್ನು ತನ್ನ ಮನಸ್ಸಿನಲ್ಲಿ ತಂದುಕೊಳ್ಳದೆ ಮದಂ ವಿಸೃಜ್ಯ, ಅದನ್ನೆಲ್ಲವನ್ನು ಬಿಟ್ಟು ಯಾವಾಗಲೂ ಪತಿಯಲ್ಲಿರ್ತಕ್ಕಂಥ ಭಗವಂತ ಸಂತುಷ್ಟನಾಗಲಿ ಅಂತ ತಿಳ್ಕೊಂಡಂತೇಳಿ ಅವನ ಸೇವೆಯಲ್ಲಿ ಪ್ರಯತ್ನಶೀಲಳಾಗಿ ಅಪ್ರಮತ್ತ ಉದ್ಯತ, ಸ್ವಲ್ಪ ಆ ಸೇವೆಯಲ್ಲಿ ಸ್ವಲ್ಪ ಕಡಿಮೆ ಮಾಡದೆ ಯಾವಾಗಲೂ ಪ್ರಯತ್ನಶೀಲಾಗಿ
ಹಗಲು ರಾತ್ರಿ ನಿತ್ಯೇಜೀಯಾಂಸಂ ಅತೋಷಯತ. ಪತ್ಯಂತರ್ಗತನಾದಂಥ ಭಗವಂತನನ್ನು ಸಂತೋಷಪಡಿಸುತ್ತಾನೆ. ಅಂದರೆ ವ್ಯವಹಾರದಲ್ಲಿ ಪತಿಯ ಸಕಲ ವ್ಯವಹಾರಗಳನ್ನು ಕೂಡ ಬದಿಗೆ ಸರಿಸಿಟ್ಟು ಅಲ್ಲಿದ್ದ ಭಗವಂತನನ್ನು ಕಾಣ್ತಾ ಅವನ ಪ್ರತಿಮೆಯಾಗಿರ್ತಕ್ಕಂತಹ ಗಂಡನಲ್ಲಿಯೂ ಕೂಡ ತಾನು ಪ್ರೀತಿಯನ್ನು ಮಾಡ್ತಾ ತನ್ನ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸತಕ್ಕಂತಹ ಕ್ರಮ ಸಾಧ್ವೀರಿಗಿರ್ತಕ್ಕಂಥ ಸಾಧನೆ ಇದು. ಈ ಸಾಧನೆಯನ್ನು ಸತತವಾಗಿ ಮಾಡುತ್ತಾಳೆ. ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಭಾಗವತ್ಕಾರ ಹೇಳ್ತಾರೆ, ಇದು ಬಹಳ ಕಷ್ಟಕರವಾದ ವ್ರತ. ಅತ್ತೆ ಮನೆಯಲ್ಲಿದ್ದ ಎಲ್ಲ ಕಷ್ಟಗಳನ್ನು ಸಹಿಸ್ತಾ ಎಲ್ಲ ರೀತಿಯಾಗಿರ್ತಕ್ಕಂತಹ ಮಾಡುವಾಗ ಬಹಳ ಕಷ್ಟವಾಗ್ತದೆ. ಇಂತಹ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಗಳು ಕೂಡ ಬರ್ತವೆ. ಅನೇಕ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆಗಳು ಬರುತ್ತವೆ. ಇಂತಹ ಸಂದರ್ಭದಲ್ಲಿ ಅದೆಲ್ಲವನ್ನು ಕೂಡ ಸಹಿಸಬೇಕಾಗ್ತದೆ. ಅದಕ್ಕೋಸ್ಕರ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಮನುಷ್ಯ ಬಹಳ ಕ್ಷೀಣನಾಗ್ತಾನೆ. ಆದರೆ ಈ ಕ್ಷೀಣತೆಯು ಕೂಡ ಮುಂದಿನ ಅವನ ಉನ್ನತಿಗೋಸ್ಕರ ಅದು ಸಹಾಯಕವಾಗ್ತದೆ. ಅಂಥ ವೇಳೆಗೆ ಪತಿಯಲ್ಲಿದ್ದ ಭಗವಂತನೂ ಸಂತುಷ್ಟನಾಗಿ ಅವನಿಗೂ ಸದ್ಬುದ್ಧಿ ಕೊಡ್ತಾನೆ. ಕಾಲೇನ ಭೂಯ ಸಾಕ್ಷಾಮ ಕರ್ಷಿತಾಂ ವ್ರತಚರ್ಯಯ ಪ್ರೇಮ ಗದ್ಗದಯ ವಾಚ ಪೀಡಿತ ಕೃಪೆಯ ಪ್ರವೇ. ಕರ್ದಮ ಪ್ರಜಾಪತಿಗಳು ತಪಸ್ಸು ಮಾಡ್ತಾ ಯಾವಾಗ ತಮ್ಮ ಆ ವಿಶೇಷವಾಗಿರ್ತಕ್ಕಂತಹ ಅಸಂಪ್ರಜ್ಞಾತ ಸಮಾಧಿಯಿಂದ ಯಾವಾಗ ಹೊರಗೆ ಬಂದರು ಅಂತಹ ಸಂದರ್ಭದಲ್ಲಿ ನೋಡ್ತಾರೆ, ತನಗೋಸ್ಕರ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾಳೆ ಹೆಂಡತಿ. ತನಗೋಸ್ಕರ ಎಲ್ಲ ರೀತಿಯಿಂದಲೂ ಮಾಡಿ ಸೊರಗಿ ಹೋಗಿದ್ದಾಳೆ. ಆದರೆ ಮುಖದಲ್ಲಿ ತೇಜಸ್ಸಿದೆ. ಅಂಥವಳನ್ನು ನೋಡಿ ಆ ಕಾಲದಲ್ಲಿ ಅವನಿಗೆ ಅನ್ನಿಸ್ತು, ನಾನು ಇವಳಿಗೆ ಶಾರೀರಿಕವಾದಂಥ ಸುಖಗಳನ್ನು ಕೊಡದೆ ನನ್ನ ಕರ್ತವ್ಯದಿಂದ ನಾನು ಹೀನನಾಗಿದ್ದೆ. ಇಂತಹ ಸಂದರ್ಭದಲ್ಲಿ ನನ್ನ ಕರ್ತವ್ಯವನ್ನು ನಾನು ನಿರ್ವಹಿಸಬೇಕು ಅಂತ ತಿಳ್ಕೊಂಡಂಥೇಳಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಗದ್ಗದಿತ ಕಂಠನಾಗಿ ಆ ಕಾಲದಲ್ಲಿ ದೇವಹೂತಿಯನ್ನು ಕರೆದು ಕರ್ದಮೂರು ಈ ರೀತಿಯಾಗಿ ಹೇಳ್ತಾರೆ. ಅಂದರೆ ಇನ್ನೊಬ್ಬನ ಮನಸ್ಸನ್ನು ಗೆಲ್ಲಬೇಕಾಗಿದ್ದರೆ, ಗುರುಗಳ ಮನಸ್ಸನ್ನು ಗೆಲ್ಲಬೇಕಾಗಿದ್ದರೆ, ಗಂಡನ ಮನಸ್ಸು ಗೆಲ್ಲಬೇಕಾಗಿದ್ದರೆ, ತಂದೆ ತಾಯಿಗಳ ಮನಸ್ಸನ್ನು ಗೆಲ್ಲಬೇಕಾಗಿದ್ದರೆ, ಅದಕ್ಕೋಸ್ಕರ ಮೊದಲು ಒಂದು ವಿಶಿಷ್ಟ ತಪಸ್ಸನ್ನು ಮಾಡಬೇಕಾಗ್ತದೆ. ಇದನ್ನು ದೇವಹೂತಿ ತೋರಿಸಿಕೊಟ್ಟಿದ್ದಾಳೆ. ಕರ್ದಮ ಪ್ರಜಾಪತಿಗಳು ಹೇಳ್ತಾರೆ, ತುಷ್ಟೋಹಮತ್ಯ ತವ ಮಾನಿನಿ ಮಾನದಾಯ ಶುಶ್ರೂಷಯ ಪರಮಯ ಪರಮಾಚ ಭಕ್ತ್ಯ. ಎಲೆ ಆದರ್ಶ ಸತಿಯೇ, ನಿನ್ನ ಈ ಹಗಲು ರಾತ್ರಿಯ ಸೇವೆಯಿಂದ ನನ್ನಲ್ಲಿರುವ ಪರಮಾತ್ಮನಲ್ಲಿ ಅಥವಾ ನನ್ನಲ್ಲಿರುವ ಭಕ್ತಿಯಿಂದ ನಾನು ಬಹಳ ಸಂತುಷ್ಟನಾಗಿದ್ದೇನೆ. ಹೌದು, ನಿನಗೆ ಬಹಳ ಕಷ್ಟವಾಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ದೇಹದ ಮೇಲೆ ಅಭಿಮಾನ ಇರ್ತದೆ. ನನ್ನ ದೇಹಕ್ಕೆ ಕಷ್ಟವಾಗಬಾರ್ದು, ನಾನು ನಾಯಕ್ಕೆ ತ್ರಾಸು ಪಡಲಿ, ನಾಯಕ್ಕೆ ಶ್ರಮ ಪಡಲಿ, ನಾಯಕ ನನ್ನ ದೇಹ ಸವಿಸಲಿ ಅಂತನ್ನೋದು ಪ್ರತಿಯೊಬ್ಬ ಮಾನವನಲ್ಲಿರ್ತಕ್ಕಂಥದ್ದು ಸ್ವಾಭಾವಿಕವಾಗಿರ್ತಕ್ಕಂಥ ಇಚ್ಛೆ. ಯೋ ದೇಹಿನಾಂ ಅಯಂ ಅತೀವ ಸುಹೃತ್ ಸ್ವದೇಹೋ. ತನ್ನ ದೇಹದ ಬಗ್ಗೆ ಮನುಷ್ಯ ಬಹಳ ಲಕ್ಷ್ಯ ಕೊಡ್ತಾ ಇರ್ತಾನೆ. ಇವತ್ತು ನಾವು ನೋಡ್ತೇವೆ ಮನುಷ್ಯನಿಗೆ ತನ್ನ ದೇಹ ಸಲುವಾಗಿ ಬ್ಯೂಟಿ ಪಾರ್ಲರ್ ಅದು ಇದು ಎಲ್ಲ ರೀತಿಯಾಗಿರ್ತಕ್ಕಂಥ ಮಾಡ್ಕೊಳ್ತಾ ಇರ್ತಾನೆ, ಅದು ಸ್ವಾಭಾವಿಕ. ಆದರೆ ನೀನು ನಿನ್ನ ಧರ್ಮದ ಪರಿಪಾಲನೆಗೋಸ್ಕರ ನ ಅಪೇಕ್ಷಿತ, ಆ ಶರೀರದ ಕಡೆಗೆ ಲಕ್ಷ್ಯ ಕೊಡಲಿಲ್ಲ, ತ್ಯಾಗ ಮಾಡಿದ್ದಿ. ಇದೇ ದೊಡ್ಡ ತ್ಯಾಗ. ದೇಹದ ಮೇಲಿನ ಮೋಹವನ್ನು ಬಿಟ್ಟು
ತಮ್ಮ ಉದ್ದೇಶಪೂರ್ತಿಗೋಸ್ಕರ ಮಾಡ್ತಕ್ಕಂತಹ ಕಠಿಣ ವ್ರತ ಅಂತ ತಿಳ್ಕೊಂಡಂತೇನಿದೆ, ಇದೇ ಮನುಷ್ಯನಿಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿನ್ನ ದೇಹ ಕೃಶವಾಗಿದೆ, ಆದರೆ ನಿನ್ನ ಆತ್ಮ ಉನ್ನತವಾಗಿದೆ. ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನೋಡು, ನೀನು ಮಾಡಿದ ಸೇವೆಯಿಂದಲೇ, ನೀನು ಮಾಡಿರ್ತಕ್ಕಂಥ ಹಗಲು ರಾತ್ರಿ ಪರಿಶ್ರಮದಿಂದ ನಾನು ನಿಶ್ಚಿಂತನಾಗಿ ವರ್ಣಾಶ್ರಮೋಚಿತವಾದ ಧರ್ಮದಲ್ಲಿ ಆಸಕ್ತನಾಗಿ ಮನಸ್ಸನ್ನು ಏಕಾಗ್ರಗೊಳಿಸಿ ಪರಮಾತ್ಮನನ್ನು ಸತತವಾಗಿ ಆರಾಧನೆ ಮಾಡಿ ಇವತ್ತು ಒಂದು ವಿಶಿಷ್ಟವಾದ ಸಿದ್ಧಿಯನ್ನು ನಾನು ಪಡೆದಿದ್ದೇನೆ. ಆ ಸಿದ್ಧಿ ನಿನ್ನಿಂದಾಗಿ ಬಂದಿದೆ. ಆ ಸಿದ್ಧಿಯಿಂದ ಇವತ್ತು ನೀನು ಬಯಸಿದ್ದನ್ನು ನಾನು ಕೊಡಿರೋದಕ್ಕೋಸ್ಕರ ಸಮರ್ಥನಾಗಿದ್ದೇನೆ. ತಾಮೇವತೆ ಮತ್ ತದನು ಅನುಭಾವನೆಯಾವರುದ್ಧಂ ದೃಷ್ಟಿಂ ಪ್ರಪಶ್ಯ ವಿತರಾಂ ಮ್ಯಭಯಾಂ ಅಶೋಕ. ಪ್ರತಿಯೊಬ್ಬ ಪತಿಯ ಉನ್ನತಿಯ ಹಿಂದೆ ಒಬ್ಬ ಹೆಣ್ಮಕ್ಕಳ ಕಟ್ಟ ಇರ್ತದೆ ಅಂತನ್ನೋದನ್ನು ಭಾಗವತ್ಕಾರ ತೋರಿಸಿಕೊಡ್ತಾ ಇದ್ದಾರೆ ಕರದಮ ಪ್ರಜಾಪತಿ ಮಾತೆಯಿಂದ. ನಿನ್ನ ತ್ಯಾಗದಿಂದ, ನಿನ್ನ ಆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನದಿಂದ ಇವತ್ತು ನಾನು ವಿಶಿಷ್ಟವಾದ ಸಿದ್ಧಿಯನ್ನು ಪಡೆದಿದ್ದೇನೆ. ಇಂತಹ ಸಂದರ್ಭದಲ್ಲಿ ನೀನು ಬೇಕಾದಕ್ಕಿರ್ತಕ್ಕಂಥ ಸುಖವನ್ನು ನನ್ನಿಂದ ಬಯಸು. ಲೌಕಿಕವಾಗಿರ್ತಕ್ಕಂತಹ ಪ್ರಯತ್ನದಿಂದ ಬರತಕ್ಕಂಥ ಸುಖಗಳು ಅವು ಯಾವಾಗಲೂ ಚಂಚಲ, ಅನಿತ್ಯ, ಬೇಗ ಹೊರಟೋಗ್ತದೆ, ನಂತರ ಅವುಗಳ ಅಂತ್ಯ ದುಃಖಾಂತವಾಗಿರ್ತದೆ. ಆದರೆ ಭಗವಂತನ ಅನುಗ್ರಹದಿಂದ ಬಂದಿರತಕ್ಕಂತಹ ಸಾಮರ್ಥ್ಯ ಅಂತ ತಿಳ್ಕೊಂಡಂತೇನಿದೆ, ಅದರಿಂದ ಬಂದಿರತಕ್ಕಂಥ ಸುಖಗಳು ಅಂತ ತಿಳ್ಕೊಂಡಂತೇನಿದೆ, ಅದು ಶಾಶ್ವತವಾಗಿರ್ತದೆ. ಆದ್ದರಿಂದಾಗಿ ನನ್ನಲ್ಲಿದ್ದ ಭಗವಂತನನ್ನು ಒಲಿಸಿದ್ದಿ, ನಿನ್ನ ಸೇವೆಯಿಂದ ನಾನು ಸಿದ್ಧಿಯನ್ನು ಪಡೆಯಲುಕ್ಕೋಸ್ಕರ ಸಮರ್ಥನಾಗಿದ್ದೇನೆ. ಆದ್ದರಿಂದಾಗಿ ಸಿದ್ಧಾಸಿ, ನೀನು ಕೂಡ ಆ ಪರಮಾತ್ಮ ಅನುಗ್ರಹದಿಂದ ಒಂದು ವಿಶಿಷ್ಟವಾದ ಸಿದ್ಧಿಯ ಪದವನ್ನು ಹೊಂದಿದ್ದಿ. ಇನ್ನು ಮೇಲೆ ನಿನ್ನ ಕೇವಲ ಸುಖವೇ ಇದೆ. ಭುಂಕ್ಷ ವಿಭವಾನ್ ನಿಜಧರ್ಮ ದೇಹಾನ್, ನಮ್ಮ ಧರ್ಮಕ್ಕೆ ಅವಿರುದ್ಧವಾಗಿರ್ತಕ್ಕಂತಹ ದಿವ್ಯವಾಗಿರ್ತಕ್ಕಂತಹ ಮನುಷ್ಯರಿಗೆ ದೇವತೆಗಳು ಅಲಭ್ಯವಾದ ಸುಖ ಭಗವಂತ ಅನುಗ್ರಹದಿಂದ ನಮ್ಮೊಬ್ಬರಿಗೆ ಸಿಗ್ತಾ ಇದೆ, ಅದನ್ನು ನೀನು ಸ್ವೀಕರಿಸಲು ತಯಾರಾಗುವಂತ ತಿಳ್ಕೊಂಡಂತ ಈ ಕರ್ದಮ ಪ್ರಜಾಪತಿಗಳ ಮಾತಿನ ಅಭಿಪ್ರಾಯ ಇಷ್ಟೇ. ದೇವರನ್ನು ಒಲಿಸುವುದಕ್ಕೋಸ್ಕರ ನಾವು ಕಷ್ಟಪಟ್ಟಾಗ ಭಗವಂತನ ಸಂತುಷ್ಟಿ ಸಿಕ್ಕ ಮೇಲೆ ಮೋಕ್ಷಾದಿಗಳು ತಂತು ನಿಶ್ಚಿಕ್ತದೆ. ಇದೇ ಜನ್ಮದಲ್ಲಿಯೂ ಸಾಕಷ್ಟು ಸಮೃದ್ಧಿ ಸುಖ ಸಿಗ್ತದೆ. ಇದನ್ನು ಕರ್ದಮ ಪ್ರಜಾಪತಿಗಳು ತೋರಿಸಿಕೊಟ್ಟಿದ್ದಾರೆ. ಕಷ್ಟಪಟ್ಟಿದ್ದಾಳೆ ದೇವಹೂತಿ, ಕರ್ದಮರು ಕೂಡ ತಪಸ್ಸಿಗೋಸ್ಕರ ಕಷ್ಟಪಟ್ಟಿದ್ದಾರೆ, ಆದರೆ ಅಂತ್ಯ ಸುಖಾಂತವಾಗಿದೆ. ಏನು ಬೇಕಾದ ಸುಖವನ್ನು ಬಯಸ್ತಕ್ಕಂಥ ಸಂದರ್ಭ ಅವರಿಗೆ ಬಂದಿದೆ. ತನ್ನ ಪತಿಯ ಈ ಮಾತುಗಳನ್ನು ಕೇಳಿ ನನ್ನ ಪತಿಗೆ ತನ್ನ ಈ ತ್ಯಾಗ ತಪಸ್ಸಿನಿಂದ ಅಣಿಮಾದಿ ಅಷ್ಟಸಿದ್ಧಿಗಳು ಬಂದಿವೆ ಅಂತ ತಿಳ್ಕೊಂಡಂಥೇಳಿ ಆ ಕಾಲದಲ್ಲಿ ಬಹಳ ಸಂತೋಷಪಟ್ಟಿದ್ದಾಳೆ. ಬಹಳ ಸಂತೋಷವೂ ಆಗಿದೆ. ಪ್ರೀತಿಯಿಂದ ಲಜ್ಜೆ ಸಹಿತಳಾಗಿ ಗಂಡನ ಕಡೆಗೆ ನೋಡ್ತಾ ಆ ಕಾಲದಲ್ಲಿ ಮಾತನಾಡ್ತಾಳೆ. ರಾಧಂ ತವ ದ್ವಿಜವೃಷ ಏತದಮೋಘ ಯೋಗಂ ಮಾಯಾಧಿಪೇ ತ್ವಯಿ ಭೋ ತದವೇಮಿ ಭರ್ತಃ. ಪತಿದೇವ, ಸರ್ವೋತ್ತಮ ಬ್ರಾಹ್ಮಣನಾಗಿರ್ತಕ್ಕಂಥ ನೀನು ಎಲ್ಲ ಸಿದ್ಧಿಯನ್ನು ಪಡೆದಿದ್ದಿ. ನಿನ್ನ ಮುಖದ ತೇಜಸ್ಸಿನಿಂದಾಗಿ ನೀವು ಪಡೆದಿರತಕ್ಕಂಥ ಯೋಗ ಸಾಮರ್ಥ್ಯವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆದರೆ ಗೃಹಸ್ಥಾಶ್ರಮದ ಸಂದರ್ಭದಲ್ಲಿ ಪತಿಪತ್ನಿಯರು ಸಂತಾನವನ್ನು ಪಡೆದು ವಂಶವನ್ನು ಮುಂದುವರಿಸುವುದು ಅವರ ಪ್ರಥಮ ಕರ್ತವ್ಯವಾಗಿದೆ. ಅತ್ತ ಪ್ರಥಮ ಕರ್ತವ್ಯವಾಗಿದ್ದರಿಂದಾಗಿ ಈಗ ನಿಮ್ಮ ಸಾಧನೆ ಮುಗಿದಿದ್ದರೆ ನಾವಿಬ್ಬರು ಸಂತಾನ ಪ್ರಾಪ್ತಿಗೋಸ್ಕರ ಪ್ರವೃತ್ತರಾಗೋಣ.
ಯಾಕೆ ಅಂತಕೊಂಡಂತಂದರೆ ಪತಿಪತ್ನಿಯರ ಸಮಾಗಮ ಇದು ಪ್ರಕೃತಿದತ್ತವಾದ ಸ್ವಾಭಾವಿಕ. ಆದರೆ ಪಶುಗಳಂತೆ ಶರೀರ ಭೋಗ ಮಾಡುವ ಬದಲಾಗಿ ಸಿದ್ಧಿಯನ್ನು ಪಡೆದ ನಂತರ ಅತ್ಯಂತ ಧಾರ್ಮಿಕನಾದ, ಅತ್ಯಂತ ಸಿದ್ಧಿಯನ್ನು ಪಡೆದ, ಅತ್ಯಂತ ಸಾಧನೆಯನ್ನು ಪಡೆದ ಪತಿಯ ಜೊತೆಯಲ್ಲಿ ಕೇವಲ ಗರ್ಭಧಾರಣೆಗಾದ ಸಂಘವೂ ಕೂಡ ಮನುಷ್ಯನ ಜೀವನದಲ್ಲಿ ಅತಿ ಉತ್ತಮವಾಗಿರತಕ್ಕಂತಹ ಸಂದರ್ಭವನ್ನು ತಂದುಕೊಡ್ತದೆ ಅಂತನ್ನುವ ಮಾತನ್ನು ಆ ಕಾಲದಲ್ಲಿ ಹೇಳ್ತಾ ಇದ್ದಾರೆ. ತಮ್ಮಂತಹ ಸಿದ್ಧರಾಗಿರ್ತಕ್ಕಂತಹ ಪತಿಯ ಜೊತೆಗೆ ಇರತಕ್ಕಂಥ ಅಂಗಸಂಗವು ಜೀವನದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡುವುದಕ್ಕೋಸ್ಕರ ಪತಿವ್ರತೆಯರಿಗೆ ಅದು ಸಾಧ್ಯವಾಗಿದೆ, ಅದು ನಮ್ಮಿಂದ ಅಭ್ಯರ್ಥಿತವೂ ಕೂಡ ಆಗಿದೆ. ಎಸ್ತೇಭ್ಯದಾಯಿ ಸಮಯ ಸಕೃದ ಅಂಗಸಂಗ, ಕೇವಲ ನಾನು ಗರ್ಭಧಾರಣೆಗೋಸ್ಕರ ಸಂಘ ಮಾಡ್ತೇನೆ ಪತ್ನಿ ಅಂತ ಹಿಂದಕ್ಕೆ ಏನು ಹೇಳಿದ್ರಿ, ಅದು ನನಗೂ ಕೂಡ ಭೋಗಕ್ಕೋಸ್ಕರ ಬೇಡ. ದೈವಾದ ಕರಿಯ ಸಹ ಅಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ವೈಶಿಷ್ಟ್ಯ ಅಂತೇನಿದೆ, ಭೂಯಾತ್ ಪರೀಯಸಿ ಗುಣಪ್ರಸವಸ್ಸತೀನಾಂ, ಉತ್ತಮ ಸಂತಾನಕ್ಕೆ ಅದು ಕಾರಣವಾಗ್ತದೆ, ಅದೇ ನಮ್ಮ ಕುಲವನ್ನು ಉದ್ಧರಿಸ್ತದೆ. ಆದರೆ ಒಂದು ಮಾತು, ಭಾಗವತ ಶಾಸ್ತ್ರ ಎಲ್ಲ ಸಂದರ್ಭಗಳನ್ನು ನಮಗೆ ಸರಿಯಾಗಿ ಕಲಿಸಿಕೊಡ್ತದೆ. ಆರೋಗ್ಯದಿಂದ ಪತಿಪತ್ನಿಯರು ಹೇಗಿರಬೇಕು, ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಬೌದ್ಧಿಕವಾಗಿಯೂ ಆರೋಗ್ಯದಿಂದ ಇರುವಾಗಲೇ ಮಾತ್ರ ಸಂತಾನವನ್ನು ಪಡೀಬೇಕು, ಇಲ್ಲದೇ ಇದ್ದರೆ ಸಂತಾನವನ್ನು ಪಡೀಬಾರದು ಅಂತಕ್ಕಂಥ ಒಂದು ಮಾತನ್ನು ಭಾಗವತ ನಮಗೆ ಇವತ್ತು ಕಲಿಸಿಕೊಡ್ತಾ ಇದೆ. ಆಗ ದೇವಹೂತಿ ಹೇಳಿದ ಮಾತ ಕಡೆಗೆ ಲಕ್ಷ್ಯ ಕೊಡೋಣ. ತತ್ರೇತಿ ಕರ್ತ್ಯಂ ಉಪಶಿಕ್ಷ ಯಥೋಪದೇಶಂ ಏನೈಷ ಮೇ ಕರ್ಷಿತಃ ಅತಿ ರಿರಂಸಯಾತ್ಮ ಸಿದ್ಧೇತತೆ ಕೃತ ಮನೋಭವದರ್ಶಿತಾಯಃ ಕಾಮಸ್ತದೀಶ ಭವನಂ ಸದೃಶಂ ವಿಚಕ್ಷ. ಸಂತಾನ ಪಡೆಯೋಣ, ಆದರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಶಾರೀರಿಕ ಮಾನಸಿಕ ಬೌದ್ಧಿಕವಾಗಿರ್ತಕ್ಕಂಥ ಆರೋಗ್ಯ ನಮಗೆ ಅತ್ಯಂತ ಅವಶ್ಯಕವಾಗಿದೆ. ಅಂತಹ ಆರೋಗ್ಯ ಬೇಕಾಗಿದ್ದರೆ ಉತ್ತಮವಾದ ಮನೆ, ಭೋಗಕ್ಕೆ ಅನುಕೂಲವಾಗಿರತಕ್ಕಂತಹ ಸಾಧನಗಳು, ಅದಕ್ಕೆ ಸಂದರ್ಶಿರ್ತಕ್ಕಂಥ ಉಳಿದ ಅನುಕೂಲತೆಗಳು ಕೂಡ ಅತ್ಯಂತ ಅವಶ್ಯಕವಾಗಿವೆ. ತಪಸ್ಸು ಮಾಡಿ ತಾವು ದಣದಿದ್ದೀರಿ, ತಮ್ಮ ಸೇವೆಯನ್ನು ಮಾಡ್ತಾ ನಾನು ಕೂಡ ದಣದಿದ್ದೇನೆ. ಇಂತಹ ಸಂದರ್ಭದಲ್ಲಿ ನಾವು ಪಡೆಯ ಸಂತಾನ ನಿರ್ವೀರ್ಯ, ಆರೋಗ್ಯಹೀನ ಮತ್ತು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ರೋಗಗಳಿಂದ ಯುಕ್ತವಾಗಿರ್ತಕ್ಕಂಥ ಸಂತಾನವಾಗತಕ್ಕಂಥ ಸಂದರ್ಭವಿದೆ. ಅದಕ್ಕೋಸ್ಕರ ಪತಿಪತ್ನಿಯರ ವಿಹಾರಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಒಂದು ಮನೆ ಸಂದರ್ಭವನ್ನು ತಾವು ಸಿದ್ಧ ಮಾಡಿರಿ, ಸಿದ್ಧಿಸಿರಿ ಅಂತ ತಿಳ್ಕೊಂಡಂತೇಳಿ ಕೇಳಿದಾಗ, ಆ ಕಾಲದಲ್ಲಿ ಕರ್ದಮ ಪ್ರಜಾಪತಿಗಳು ದೇವಹೂತಿಯ ಪ್ರಾರ್ಥನೆಯಂತೆ ವಿಮಾನಂ ಕಾಮಗಂ ಹೆಸ್ತರ್ಹೇವಾ ವಿರಚೀಕೃತ ಕ್ಷತ್ತ ತರ್ಹೇವ ಆ ವಿರಚೀಕರತ್ ಎಲೆ ವಿದುರ. ಆಗ ಕರ್ದಮರು ತಮ್ಮ ಪತ್ನಿಯನ್ನು ಸಂತೋಷಪಡಿಸುವುದಕ್ಕೋಸ್ಕರ ಗೃಹಸ್ಥಾಶ್ರಮಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಏಳು ಅಂತಸ್ತಿನ ಏಳು ಉಪ್ಪರಿಗೆಗಳಿಂದ ಕೂಡಿದ ಉತ್ತಮವಾಗಿರ್ತಕ್ಕಂಥ ಒಂದು ಮನೆಯನ್ನು ಸಿದ್ಧಪಡಿಸಿದ್ದಾರೆ. ಆ ಮನೆ ವಿಮಾನವೂ ಆಗಿತ್ತು, ಆ ಮನೆಯು ನೀರಿನಲ್ಲಿ ನಡೆಯುವ ನೌಕೆಯೂ ಆಗಿತ್ತು, ಭೂಮಿಯ ಮೇಲೆ ಇರತಕ್ಕಂತಹ ಅದ್ಭುತವಾದ ರಾಜ ಮಹಲ್ ಕೂಡ ಆಗಿತ್ತು. ಕಾಮಗಮ್ ಅಂತಕೊಂಡಂತನ್ನುವ ಶಬ್ದವನ್ನು ಇಟ್ಟಿದ್ದಾರೆ. ಆ ಏಳಂತಸ್ತಿನ ವಿಮಾನದಂತೆ ಆಕಾಶದಲ್ಲಿ ಹಾರಿ ಹೋಗಬಹುದಾಗಿತ್ತು, ಸಬ್ಮೆರಿನಂತೆ ನೀರಿನ ಮಧ್ಯದಲ್ಲಿ ಹೋಗಬಹುದಾಗಿತ್ತು, ಆನಂತರ ಸ್ಥಳದ ಮೇಲೆ ದೊಡ್ಡ ರಾಜಮಹಲ್ನಂತೆಯೂ ಇರಬಹುದಾಗಿತ್ತು. ವಿಮಾನಂ ಕಾಮಗಂ ಸರ್ವಕಾಮದುಗಂ ದಿವ್ಯಂ, ಆ ಏಳು ಅಂತಸ್ತಿನಲ್ಲಿ ಮನುಷ್ಯನಿಗೆ ಸುಖಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಸಾಧನೆಗಳನ್ನು ಅವರಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರ್ತಕ್ಕಂತಹ
ವಜ್ರಗಳಿಂದ ನಿರ್ಮಿತವಾದ ಗೋಡೆಗಳು, ರತ್ನಗಳ ಜಾಲರಿಯಿಂದ ಬರತಕ್ಕಂಥ ಉತ್ತಮವಾದ ಪ್ರಕಾಶ, ಅಲಂಕಾರಕ್ಕೋಸ್ಕರ ಮುತ್ತಿನ ತೋರಣಗಳು, ಮನೆಗೆ ಬೇಕಾಗಿರ್ತಕ್ಕಂಥ ಪಾತ್ರೆ ಸಲಕರಣೆಗಳು, ಎಲ್ಲ ಕಾಲದಲ್ಲಿಯೂ, ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲದಲ್ಲಿಯೂ ಕೂಡ ಸರ್ವಕಾಲ ಸುಖಾವಹಂ, ಎಲ್ಲ ಕಾಲಕ್ಕೂ ಸುಖಕರವಾಗಿರ್ತಕ್ಕಂಥ ರೀತಿಯಲ್ಲಿ ಇರುವ ಮನೆಯ ವ್ಯವಸ್ಥೆ. ಮನೆ ಹೇಗೆ ಕಟ್ಟಬೇಕು ಅಂತ ತಿಳ್ಕೊಂಡಂತಂದರೆ, ಬೇಸಿಗೆ ಕಾಲ ಇರಲಿ, ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ಅದು ಸುಖಕರವಾಗಿರಬೇಕು. ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಮದುವೆ ಆಗ್ತಕ್ಕಂಥ ವ್ಯಕ್ತಿಗೆ ತನ್ನ ಕಾಲ ಮೇಲೆ ನಿಂತುಕೊಂಡು ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ತಯಾರಿ ಇರಬೇಕಾಗಿರ್ತಕ್ಕಂಥ ವ್ಯಕ್ತಿ ಆಮೇಲೆ ಅವನು ಮದುವೆ ಆಗಬೇಕು ಅಂತ ಅನ್ನೋದನ್ನು ಭಾಗವತ ತಿಳಿಸ್ಕೊಡ್ತಾರೆ. ಪ್ರತ್ಯೇಕ ಮಡಿಯಲ್ಲಿ ಬೇಕಾದಂತಹ ಸುಖದ ಸಾಧನಗಳು, ಶಯ್ಯಾಗ್ರಹಗಳು, ಮಂಚಗಳು, ಬೀಸಣಿಕೆಗಳು, ಪೀಠೋಪಕರಣಗಳು ಸಮೃದ್ಧವಾಗಿತ್ತು. ಆನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂತಹ ನೆಲಗಳು, ಪಚ್ಚೆ ಹವಳಗಳಿಂದ ತಯಾರಾಗಿರ್ತಕ್ಕಂಥ ನೆಲಗಳಿದ್ದು ಅಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಈಗ ಅದು ಇಲ್ಲದೇ ಇದ್ದರೂ ಕೂಡ ಈಗ ಒಳ್ಳೆಯ ಬೇಕಾದಂಥ ಫ್ಲೋರ್ ಬರ್ತದೆ. ಆ ಕಾಲದಲ್ಲಿ ಅವರನ್ನು ನಿರ್ಮಾಣ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬೇಕಾದಂಥ ಅಷ್ಟು ವಿಶ್ರಾಂತಿ ಮಾಡೋದಕ್ಕೋಸ್ಕರ ಅಲ್ಲಲ್ಲಿ ಬೆಂಚ್ಗಳನ್ನು, ಅವು ಕೂಡ ಇಂದ್ರನಿಲೆ ಮನೆಗಳಿಂದ ತಯಾರಾಗಿರ್ತಕ್ಕಂಥ ಬೆಂಚ್ಗಳಿದ್ದು, ಪದ್ಮರಾಗ ಮಣಿಗಳಿಂದ ಯುಕ್ತವಾಗಿರ್ತಕ್ಕಂಥ ಬಂಗಾರದ ತೋರಣಗಳು ಆ ಮನೆಯಲ್ಲಿ ಇದ್ದವು. ಇನ್ನು ಮನಸ್ಸಿನ ಇದಕ್ಕೋಸ್ಕರ ಉದ್ಯಾನ ಇತ್ತು. ಉದ್ಯಾನದಲ್ಲಿ ಕೃತ್ರಿಮವಾದ ಪಕ್ಷಿಗಳನ್ನು ಕೂಡ ನಿರ್ಮಾಣ ಮಾಡಿ ಇಟ್ಟಿದ್ರು ಅಂತ ಹೇಳ್ತಾರೆ. ಹಂಸ ಪಾರಾವತವ್ರಾತ ತತ್ರ ತತ್ರ ನಿಕೂಜಿತಂ, ತೈಸ್ತತ್ರ ತತ್ರ ನಿಕೂಜಿತಂ, ಕೃತಿಮಾನ್ ಮನ್ಯಮಾನ್ನೈಹಿ ಸ್ವಾನ್ ಅಧಿರ್ಯಾದ್ ಸ್ವಾನ್ ಅಧಿರುಹ್ಯಾಧಿರುಹ್ಯ ಚ. ಆ ಪಕ್ಷಿಗಳು ಎಷ್ಟು ಸ್ವಾಭಾವಿಕವಾಗಿ ಕಾಣಿಸ್ತಾ ಇದ್ದು ಅಂತ ತಿಳ್ಕೊಂಡಂತಂದರೆ, ಸ್ವಾಭಾವಿಕವಾಗಿರ್ತಕ್ಕಂಥ ಪಕ್ಷಿಗಳು, ಓ ಇವು ನಮ್ಮ ಜಾತಿಯವರೇ ಬಂದು ಅಂತ ತಿಳ್ಕೊಂಡಂಥೇಳಿ ಆ ಪಕ್ಷಿಯ ಜೊತೆಗೆ ಚೆಲ್ಲಾಟ ಆಡ್ತಾ ಇತ್ತು. ಕೃತ್ರಿಮವಾಗಿದ್ದರೂ ಸ್ವಾಭಾವಿಕ ಕಾಣತಕ್ಕಂಥ ಪಕ್ಷಿಗಳ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭಗಳು ಆ ಉದ್ಯಾನದಲ್ಲಿದ್ದು, ಬೇಕಾದಂತಹ ರೀತಿಯಲ್ಲಿ ಜಲಕ್ರೀಡೆಗಳಿಗೋಸ್ಕರ ಇರತಕ್ಕಂತಹ ವಿಶ್ರಾಮ ಇರತಕ್ಕಂತಹ ಸರೋವರಗಳು ಅಲ್ಲಿದ್ದು, ಕ್ರೀಡಾಂಗಣ ಇತ್ತು, ಪ್ರಾಕಾರ ಇತ್ತು, ಮತ್ತು ವಿಶಾಲವಾಗಿರ್ತಕ್ಕಂಥ ಲಾನ್ ಅಂಗಳ ಇತ್ತು. ಇಂಥ ಎಲ್ಲ ರೀತಿಯಾಗಿರ್ತಕ್ಕಂಥದ್ದನ್ನು ನೋಡಿದಳು ದೇವಹೂತಿ. ಆದರೆ ಇಷ್ಟು ದಿವಸ ಪತಿಯ ಸೇವೆಯಲ್ಲಿ ಕೇವಲ ನಾರು ಮಡೆ ಬಿಟ್ಟು ಉಟ್ಟುಕೊಂಡು ಹಗಲು ರಾತ್ರಿ ಸೇವೆ ಮಾಡಿರ್ತಕ್ಕಂಥ ತನ್ನ ಆ ಹಳೆ ಬಟ್ಟೆಗಳನ್ನು, ಆನಂತರ ಸೇವೆ ಮಾಡ್ತಾ ತೊರಗಿದ ತನ್ನ ಶರೀರವನ್ನು, ಆಶ್ರಮದಲ್ಲಿರುವುದರಿಂದಲ ಧೂಳಿ ಧೂಸರಿತವಾದಂಥ ತನ್ನ ಶರೀರವನ್ನು, ತನಗೆ ಬೇಕಾಗಿರ್ತಕ್ಕಂಥ ಸಹಾಯಕರಿಲ್ಲಲ್ಲ ಅಂತಕ್ಕಂಥ ಚಿಂತೆಯನ್ನು ಯುಕ್ತಳಾಗಿ ಅದನ್ನು ನೋಡ್ತಾ ಇದ್ದಾಳೆ. ಇದನ್ನು ಗುರುತಿಸಿರ್ತಕ್ಕಂತಹ ಕರದೋ ಪ್ರಜಾಪತಿ ಹೇಳ್ತಾರೆ, ನಿಮಜ್ಜಾಸ್ಮಿನ್ ಹೃದಯ ಭೀರು ವಿಮಾನಂ ಇದಮಾರುಹ ಇದಂ ಶುಕ್ಲಕೃತಂ ತೀರ್ಥಂ ಆಶಿಷಾಂ ಆಪ್ತಯೇಂದ್ರಣ. ದೇವಹೂತಿ ಚಿಂತೆ ಮಾಡಬೇಡ, ಎದುರಿನಲ್ಲಿ ಬಿಂದು ಸರೋವರ ಇದೆ, ಶುಕ್ಲನಾಮಕ ಪರಮಾತ್ಮನಿಂದ ಸಕಲರ ಅಭೀಷ್ಟಗಳನ್ನು ಪೂರ್ಣ ಮಾಡೋದಕ್ಕೋಸ್ಕರ ಇರತಕ್ಕಂಥ ಈ ಸರೋವರ, ಈ ಸರೋವರದಲ್ಲಿ ನೀನು ಮಜ್ಜನ ಮಾಡು, ಸ್ನಾನ ಮಾಡು, ಆಗ ನಿನಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಅನುಕೂಲತೆಗಳು ಸಿಗ್ತದೆ ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ, ಆ ಕಾಲದಲ್ಲಿ ಅವಳು ಗಂಡನ ಮಾತಿನಂತೆ ಬಿಂದು ಸರೋವರದಲ್ಲಿ ಯಾವಾಗ ಮುಳುಗನ್ನು ಹಾಕ್ತಾಳೆಯೋ, ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಅವಳು ಜಡೆಗಟ್ಟಿದ ಕೂದಲೆಲ್ಲ ಹೇಳಾಕಳೆದು ಜಡೆಯಾಗಿಬಿಟ್ಟಿತ್ತು, ಜಟಾದಂತೆ ಗಟ್ಟಿಯಾಗಿಬಿಟ್ಟಿದ್ದು, ಅವೆಲ್ಲವೂ ತಾನಾಗೆ ತೆಗೆದುಕೊಂಡು ಬಿಟ್ಟು ಶರೀರದಲ್ಲಿರ್ತಕ್ಕಂತಹ ಮಲಬೆಲ್ಲು ಹೊರಟೋಗ್ಬಿಡ್ತು, ಶರೀರದಲ್ಲಿ ಇರತಕ್ಕಂತಹ ಎಲ್ಲ ವಿಶೇಷವಾಗಿರ್ತಕ್ಕಂತಹ ಅಶಕ್ತತೆ ಹೊರಟೋಯಿತು. ನೋಡ್ತಾಳೆ
ಆ ಸರೋವರದಲ್ಲಿ ಒಂದು ಮನೆ. ಆ ಮನೆಯಲ್ಲಿ ತನ್ನ ಸೇವೆಗೋಸ್ಕರ ಸಾವಿರ ಕನ್ನಿಕೆಯರು ಸಿದ್ಧರಾಗಿದ್ದಾರೆ. ಅವರು ಅಲ್ಲಿಗೆ ಬಂದ ಆ ದೇವಹೂತಿಯನ್ನು ಕಂಡು ಕೈಜೋಡಿಸಿ ನಿಮ್ಮ ದಾಸಿಯರು ಸೇವೆ ಮಾಡ್ತೇವೆ ಅಂತ ಬಾ ಅಂತೇಳಿ, ಆ ಕಾಲದಲ್ಲಿ ಅವಳಿಗೆ ರಾಣಿಗೆ ಯೋಗ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ತಮವಾದ ಕ್ರಮದಲ್ಲಿ ಅವಳಿಗೆ ಅಭ್ಯಂಗಾದಿಗಳನ್ನೆಲ್ಲ ಮಾಡಿಸಿ ಅವಳಿಗೆ ಹೊಸದಾಗಿರ್ತಕ್ಕಂಥ ರೇಷ್ಮೆ ಸೀರೆಗಳನ್ನು ಕೊಟ್ಟಿದ್ದಾರೆ. ಅನೇಕ ಆಭರಣಗಳಿಂದ ಅವಳನ್ನು ಅಲಂಕೃತಳನ್ನಾಗಿ ಮಾಡಿದ್ದಾರೆ. ಉತ್ತಮವಾಗಿರ್ತಕ್ಕಂಥ ಹೂವಿನ ಮಾಲೆಯಿಂದಲೂ ಕೂಡ ಅವಳನ್ನು ಅಲಂಕರಿಸಿದ್ದಾರೆ. ಆಗ ಇಷ್ಟೆಲ್ಲ ಆದ ಮೇಲೆ ಅವಳ ಎದುರಿಗೆ ಒಂದು ಕನ್ನಡಿಯನ್ನು ತಂದಿಡ್ತಾರೆ. ಆಗ ಅವಳನ್ನು ನೋಡ್ತಾಳೆ. ತನ್ನ ಅದ್ಭುತವಾಗಿರ್ತಕ್ಕಂಥ ರೂಪ, ತಾನು ತನ್ನ ತನೆಮೇಲೆ ರಾಜಕನ್ಯಕೆಯಾಗಿದ್ದಾಗ ಯಾವ ರೂಪ ಯಾವ ತಾರುಣ್ಯ ಇತ್ತೋ ಅದಕ್ಕಿಂತಲೂ ಹೆಚ್ಚಿನ ರೂಪ ತಾರುಣ್ಯಗಳಿಂದ ಯುಕ್ತವಾಗಿರ್ತಕ್ಕಂಥ ತನ್ನ ಮುಖವನ್ನು ನೋಡ್ತಾಳೆ. ದೃಷ್ಟ್ವಾ ಕೃತಶಿರ ಸ್ನಾನಂ, ತಾನು ಅಭ್ಯಂಗ ಸ್ನಾನ ಮಾಡಿ ತಯಾರಾಗಿದ್ದಾಳೆ ಅಂತ ತಿಳ್ಕೊಂಡಂತನ್ನೋದನ್ನು ಆ ಕಾಲದಲ್ಲಿ ಅವಳು ಚಿಂತನೆ ಮಾಡಿ ಈಗ ನಾನು ಸೌಂದರ್ಯ ಬಂದಿದೆ ಅಂತ ತಿಳ್ಕೊಂಡು, ಹಿಂದಿನ ಕಾಲದಲ್ಲಿ ಎಣ್ಣೆಯನ್ನು ಹಚ್ಚಿಕೊಂಡು ಅಭ್ಯಂಗ ಸ್ನಾನ ಮಾಡೋದರಿಂದ ಶರೀರದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾಂತಿ ಸಾಮರ್ಥ್ಯಗಳು ಬರ್ತಾ ಇದ್ದು ಅಂತ ತಿಳ್ಕೊಂಡಂತ ಹೇಳ್ತಾರೆ. ಈಗ ಎಣ್ಣೆಯೇ ಬೇಡ, ಯಾವುದೋ ಒಂದು ಕೆಮಿಕಲ್ನಿಂದ ಕೂಡಿರ್ತಕ್ಕಂತಹ ಶ್ಯಾಂಪೂಗಳಿಂದ ತಮ್ಮ ಸೌಂದರ್ಯವನ್ನು ಕೆಡಿಸಿಕೊಳ್ತಕ್ಕಂಥ ಆಧುನಿಕ ಸ್ತ್ರೀಯರನ್ನು ಕಂಡರೆ ಶಾಸ್ತ್ರಕಾರರಿಗೆ ಯಾವುದೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಏನೋ ಒಂದು ಅನ್ನಿಸ್ತದೆ. ಶಾಸ್ತ್ರದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಹೆಣ್ಣು ಮಕ್ಕಳು ತಲೆಯ ಮೇಲೆ ಸ್ನಾನ ದಿನಾಲು ಮಾಡುವ ಅವಶ್ಯಕತೆ ಇಲ್ಲ. ಧರ್ಮಶಾಸ್ತ್ರ ಹೇಳ್ತದೆ, ಕುಲಸ್ತ್ರೀತು ಶಿರಸ್ನಾನಂ ಉತ್ಸವೇ ಸ್ನಾತು ತೈಲತಃ ವಾರೇವ ಪೈತೃಕೇ ಕರ್ಮಣ್ ಅನ್ಯದ ಕಂಠ ಸಂಪ್ಲವ ಅಂತ ತಿಳ್ಕೊಂಡಂತೆ. ಆ ಕಂಠ ಸಂಪ್ಲವ ಅಂತ ತಿಳ್ಕೊಂಡಂತೆ ಕುಲಸ್ತ್ರೀಯರು ಮದುವೆ ಉಪನಯನ ಇತ್ಯಾದಿ ಉತ್ಸವಗಳಲ್ಲಿ ಅಥವಾ ವಾರಕ್ಕೆ ಒಂದು ಸಲ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿ ಅವರು ಮಾಡಬೇಕು. ಮನೆಯಲ್ಲಿ ಶ್ರಾದ್ದಾದಿಗಳಿಗೋಸ್ಕರ ಅಡುಗೆ ಮಾಡುವಾಗ ಮಾತ್ರ ತಲೆಯ ಮೇಲೆ ಸ್ನಾನವನ್ನು ಮಾಡಬೇಕು, ಗ್ರಹಣ ಕಾಲದಲ್ಲಿ ಮಾತ್ರ. ಉಳಿದ ದಿನಗಳಲ್ಲಿ ತಲೆ ಮೇಲಿನ ಸ್ನಾನ ನಿಷಿದ್ಧವಾಗಿದೆ, ಕೇವಲ ಕಂಠಪರ್ಯಂತ ಮಾತ್ರ ಸ್ನಾನವನ್ನು ಮಾಡಬೇಕು ಅಂತ ತಿಳ್ಕೊಂಡಂತೇಳಿ ಇದೆ. ಈಗ ಸಂಸಾರದ ಹೊಸ ಕಾಲಿನಲ್ಲಿ ಅಡಿಗಲ್ಲು ನೆಡ್ತಾ ಇರತಕ್ಕಂತಹ ದೇವಹೂತಿ ಈಗ ಅಭ್ಯಂಗ ಸ್ನಾನಾದಿಗಳನ್ನು ಮಾಡಿಕೊಂಡು ತಾನು ಸನ್ನದ್ಧಳಾಗಿದ್ದಾಳೆ. ಇಂತಹ ಸಂದರ್ಭದಲ್ಲಿ ಆವಾಗ ಆ ರೂಪದಿಂದ ಸಹಿತಳಾಗಿ ದೇವಹೂತಿ ಯಾವಾಗ ಬರ್ತಾಳೆ, ಬಂದು ತನ್ನ ಪತಿ ತಯಾರು ಮಾಡಿರ್ತಕ್ಕಂತಹ ಆ 9 ಅಂತಸ್ತಿನ ಮನೆಯನ್ನು ಯಾವಾಗ ಪ್ರವೇಶ ಮಾಡ್ತಾಳೆ, ಪ್ರವೇಶ ಮಾಡಿರ್ತಕ್ಕಂತಹ ಸಂದರ್ಭದಲ್ಲಿ ನೋಡ್ತಾಳೆ ಪತಿಯು ತಪದಿಂದ ಕರ್ಷಿತನಾಗಿ ತೊಡಗಿದ ಪತಿ ಅಲ್ಲಿಲ್ಲ. ತಾನು ವಿಶಿಷ್ಟವಾದ ತಾರುಣ್ಯವನ್ನು ಪಡೆದು ಉತ್ತಮವಾಗಿರ್ತಕ್ಕಂತಹ ಸೌಂದರ್ಯದಿಂದ ಯುಕ್ತನಾಗಿ ಸಾವಿರಾರು ದಾಸರಿಂದ ಯುಕ್ತನಾಗಿರ್ತಕ್ಕಂಥ ತನ್ನ ಗಂಡನನ್ನು ನೋಡಿ ಆ ಕಾಲದಲ್ಲಿ ಬಹಳ ಸಂತುಷ್ಟಳಾಗಿದ್ದಾಳೆ. ಸಂತುಷ್ಟಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಕರದಮ ಪ್ರಜಾಪತಿಗಳು ಅವಳನ್ನು ಆ ಅದ್ಭುತವಾಗಿರ್ತಕ್ಕಂತಹ 9 ಅಂತಸ್ತಿನ ವಿಮಾನದಲ್ಲಿ ಮಹಲ್ನಲ್ಲಿಗೆ ಪ್ರವೇಶ ಮಾಡಿಸಿ ತಮ್ಮ ತಪಸ್ಸಾಮರ್ಥ್ಯದಿಂದ ಅವಳಿಗೆ ಬೇಕಾದ ಸಕಲ ಸುಖಗಳನ್ನು ಕೊಟ್ಟಿದ್ದಾರೆ. ತಾತ್ಪರ್ಯ ಇಷ್ಟೇ, ಗಂಡ ಹೆಂಡತಿಯರು ಸಾಧನೆಯನ್ನು ಮಾಡಬೇಕು, ಅದರ ಜೊತೆಗೆ ಶಾಸ್ತ್ರ ಅವಿಹಿತವಾಗಿರ್ತಕ್ಕಂತಹ ಸಕಲ ಸುಖಗಳನ್ನು ಕೂಡ ತಾವು ಅನುಭವಿಸಬೇಕು ಅಂತನ್ನೋದನ್ನು. ಯಾಕೆ ಸುಖ ಸಂತೋಷಗಳಿಂದಾಗಿ ಮನುಷ್ಯ ಪ್ರಸನ್ನವಾದಾಗ ಮನುಷ್ಯ ಮಾತ್ರ ಸಾಧನೆಯನ್ನು ಮಾಡಲಿಕ್ಕಾಗ್ತದೆ, ಉತ್ತಮವಾದ ಸಂತಾನಗಳು ಹುಟ್ಟುತ್ತದೆ. ಆದ್ದರಿಂದಾಗಿ ತನ್ನ ಹೆಂಡತಿಯನ್ನು ಗಂಡನನ್ನು ಪ್ರಸನ್ನೀಕರಿಸುವುದಕ್ಕೋಸ್ಕರ ಪರಸ್ಪರರು ಆ ವಿಧವಾಗಿರತಕ್ಕಂಥ ಸುಖದ ಒಂದು ವಾತಾವರಣ ನಿರ್ಮಿಸಿದಾಗ ಆ ಗೃಹಸ್ಥಾಶ್ರಮ ಅತ್ಯಂತ ಶ್ರೇಷ್ಠವಾಗ್ತದೆ ಅಂತನ್ನೋದು ಹೇಳ್ತಾರೆ. ಇನ್ನು ಅವರು ಯಾವ ರೀತಿಯಾಗಿರ್ತಕ್ಕಂಥ ಸುಖ ಸಮರ್ಥಗಳನ್ನು ಪಡೆದರು, ಆನಂತರ ಮುಂದೇನಾಯಿತು ಅಂತಕ್ಕಂಥ ವಿಚಾರಗಳನ್ನು ನಾವು ಪುನಃ ನಾಳೆ ನೋಡೋದಕ್ಕೋಸ್ಕರ ಪ್ರಯತ್ನಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.
ಹರಿಚಿಂತ ಸರ್ವದೇವೈಕವಂದ್ಯ ಪರಮ